ನಮಸ್ತೆ ಇವತ್ತು ಲಾಲ್ಬಾಗಿಂದ ಮಣ್ಣು ತರಿಸಿದ್ದೆ ಆವಾಗ ಒಂದು ಎರಡು ಗಿಡನೂ ತಂದಿದ್ದಾರೆ ನಮ್ಮ ಮಳೆಯ ಹೊಸ ಗಿಡ ಅಂತ ಇದು ಲೈಟ್ ಪಿಂಕ್ ಇದೆ ಆದ್ರೂ ತಂದಿದ್ದಾರೆ ಆಮೇಲೆ ಇದು ಬಟನ್ ರೋಜು ಅಂತ ತುಂಬ ಚಿಕ್ಕದಾಗಿದೆ ತಂದಿದ್ದಾರೆ ಅವ್ರಿಗೆ ಗೊತ್ತಾಗಿಲ್ಲ ನಾನು ಬಟನ್ ರೋಜು ಅಂತ ಹೇಳಿದ್ದೆ ಅದು ಆ ಥರ ತಂದೆ ತುಂಬ ಚಿಕ್ಕದಾಗಿದೆ ಅದಲ್ಲದೆ ಬೊಗ್ಬಿಟ್ಟಿದೆ ಇದು ಅದನ್ನು ಕಟ್ಟಿಟ್ಟಿದ್ದೀನಿ ನೋಡಿ ಕಡ್ಡಿಗೆ ಕೆಳಗಡೆಯಿಂದ ಸಸಿ ಬರ್ತಾ ಇದೆ ಅದರಿಂದ ಈ ಗಿಡ

ಇದಕ್ಕೆ ಬೇರೆ ಗಿಡ ಇದ್ದೀನಿ ಅದರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ಒಂದು ನಾಲ್ಕು ಇದೆ ನೀರಿನ ಟಬ್ಬು ಅದರಲ್ಲಿ ಹೂವಿನ ಗಿಡ ಇತ್ತು ಆ ಒಂದು ಹೂವಿನ ಗಿಡ ಅದೇ ಥರ ಇತ್ತಲ್ವ ಅದನ್ನು ಖಾಲಿ ಮಾಡ್ತಾ ಇದ್ದೀನಿ ಆ ಅದರಾಗಿರೋ ಹೂವು ತೆಗೆದ್ಬಿಟ್ಟು ನಾನು ಬೇರೆ ಗೊಬ್ಬರ ಮಾಡ್ಕೊತೀನಿ ಅದು ಯಾವ ಥರ ಮಾಡ್ತೀನಿ ಅಂತ ನೆಕ್ಸ್ಟು ನಿಮಗೆ ವಿಡಿಯೋಗಳು ಮಾಡಿದಾಗ ತೋರಿಸ್ತೀನಿ ಇವಾಗ ಅದರಾಗಿರೋ ಮಣ್ಣು ತೆಗೆದ್ಬಿಟ್ಟು ಹಳೆ ಮಣ್ಣೇ ಇದು ಇದು ಅದಕ್ಕೆ ಇವಾಗ ನಾನು ಕಿಚನ್ ಬೇಸ್ಟು ಗಾರ್ಡನ್ ಬೇಸ್ಟ್ ಏನೇನು ಇರುತ್ತೋ ನನ್ನ ಹತ್ರ ಮಾಮೂಲಿ ಎಲ್ಲ ಹಿಂಡಿ ಎಲ್ಲ ಕಲಿಸ್ಬಿಟ್ಟು ಮತ್ತೆ ರೀಪಾಟ್ ಮಾಡ್ಕೊಂಡು ನಾನು ಹೊಸ ಗಿಡಗಳು ಇಡ್ತೀನಿ ಅದಲ್ಲದೆ ಇದು ಸೋರೆ ಬೀಜ ಇಟ್ಟಿದ್ದೀನಲ್ಲ ಅವು ಸಸಿಗಳು ಇದೆ ಅದಕ್ಕೂ ಜಾಸ್ತಿ ಮಣ್ಣು ಬೇಕಾಗುತ್ತೆ ಅಕ್ಕಿ ಚೀಲದಲ್ಲಿ ಇಡ್ತಾ ಇದ್ದೀನಿ ಸೋರೆ ಡ ಬೀಜ ಗಿಡ ಬಂದಿರೋದು ಬಳ್ಳಿ ಇರೋದು ಅದಕ್ಕೆ ಅಕ್ಕಿ ಚೀಲಕ್ಕೆ ಮಣ್ಣು ಜಾಸ್ತಿ ಬೇಕಾಗುತ್ತೆ ಅಂತ ಒಂದು ನಾಲ್ಕು ಮೂಟೆ ಮಣ್ಣು ತಂದಿದ್ದೀನಿ ಅದನ್ನು ಬೆರೆಸ್ಬಿಟ್ಟು ಅದಕ್ಕೆ ಇಡ್ತೀನಿ ಅದೆಲ್ಲ ಪೂರ್ತಿ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಈ ಒಂದೆರಡು ಎಷ್ಟಾಗುತ್ತೋ ಅಷ್ಟು ತೋರಿಸ್ಬಿಟ್ಟು ನಾನು ಲಾಸ್ಟಲ್ಲಿ ಯಾವ್ಯಾವಕ್ಕೂ ರಿಪಾರ್ಟ್ ಮಾಡ್ಕಂಡೆ ಆಮೇಲೆ ಅಕ್ಕಿ ಗಿಡಗಳು ಅಕ್ಕಿ ಬಿ ಸಾರಿ ಅಕ್ಕಿ ಚೀಲದಲ್ಲಿ ಆಮೇಲೆ ಸೋರೆ ಗಿಡ ಇಟ್ಟಿರೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಬ ಇದು ಹೂವಿನ ಗಿಡ ಮೇಲ್ಗಡೆ ಕಡ್ಡಿಯೆಲ್ಲ ಕಿತ್ಬಿಟ್ಟು ಆ ಬೇರಂತ ಇರೋದು ಹೋಲ್ ಇರುತ್ತಲ್ಲ ಆ ಹೋಲಿಗೆ ಏನಾದ್ರು ಕಲ್ಲಿಟ್ಟಾಗ ಕಲ್ಲತ್ರ ಇದನ್ನು ಇಟ್ಬಿಡ್ತೀನಿ ನಾನು ನಿಧಾನವಾಗಿ ಕೊಳೆತು ಗೊ ಮಣ್ಣಲ್ಲಿ ಸೇರ್ಕೊಳ್ಳುತ್ತೆ ಅದಕ್ಕೆ ಕಡ್ಡಿ ನಿಧಾನವಾಗಿ ಕೊಳೆಯುತ್ತೆ ಅದನ್ನು ಗೊಬ್ಬರಕ್ಕೆ ಹಾಕ್ತೀನಿ ನೋಡಿ ಇದು ಹೊಸ ಮಣ್ಣು ಕಲಿಸ್ತಾ ಇದ್ದೀನಿ ಅವೆರಡು ನಾನು ಹಳೆ ಮಣ್ಣು ಕಲಿಸ್ಬಿಟ್ಟು ವಾಟ್ರ್ ಬಾಟ್ಲು ತುಂಬಿಟ್ಬಿಟ್ಟೆ ಇದು ಹೊಸ ಮಣ್ಣು ಇವತ್ತೆರಡು ಕಲಸಿದ್ದೀನಿ ನೆಕ್ಸ್ಟ್ ಇನ್ನೂ ಒಂದೆರಡು ಕಲಸಿ ಕಲಸಿಟ್ಕೊತೀನಿ ಇವತ್ತು ಇವೆರಡು ಕಲಸಿ ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಕತ್ತಲಾಗೋಯ್ತು ಇದೆಲ್ಲ ನಾನು ಶನಿವಾರ ಭಾನುವಾರ ಲಾಕ್ಡೌನ್ ಇರೋದ್ರಿಂದ ಆ ಟೈಮಲ್ಲಿ ಮಾಡ್ಕೊಂಡಿದ್ದು ಕೆಲಸಗಳಿವು ಇವಾಗ ಇದಕ್ಕೆ ನಾನು ಕೋಕೋಪಿಟ್ಟು ಕೋಕೋಪೀಟು ಕೂಡ ನಾನು ಅದರಲ್ಲಿ ಬಕೆಟಲ್ಲಿ ತುಂಬಿಟ್ಕೊಂಡಿದ್ದೀನಿ ರೆಡಿ ಇರೋದು ಆ ಕೋಕೋಪಿಟ್ಟು ಆಮೇಲೆ ಹೊಸ ಮಣ್ಣಲ್ವಾ ಅದಕ್ಕೆ ಸ್ವಲ್ಪ ಕೋಕೋಪಿಟ್ಟು ಆಮೇಲೆ ಗೋ ವರ್ಮಿ ಕಾಂಪೋಸ್ಟು ಕೇಕು ಎಲ್ಲ ಹಾಕಿ ಮಿಕ್ಸ್ ಮಾಡಿ ನಾನು ಅಕ್ಕಿ ಬ್ಯಾಗ್ಗಳಿದೆಯಲ್ಲ ಟ್ವೆಂಟಿ ಫೈವ್ ಇಪ್ಪತ್ತೈದು ಕೆ ಜಿ ಅಕ್ಕಿ ಬ್ಯಾಗಲ್ಲಿ ರೆಡಿ ಮಾಡಿಟ್ಟು ಅದರಲ್ಲೇ ಸೋರೆ ಗಿಡಗಳು ಬಂದಿರೋವು ನೆತಾಯಿದ್ದೀನಿ ಅದನ್ನು ಯಾವ ಥರ ಇಟ್ಟಿದ್ದೀನಿ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಇವಾಗ ಮಣ್ಣೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ರೆಡಿ ಮಾಡಿ ಯಾವ್ಯಾವ ಪಾಟು ಆಮೇಲೆ ಗೋಧಿ ಹಿಟ್ಟಿನ ಚೀಲ ಎಲ್ಲಕ್ಕೂ ರೆಡಿ ಮಾಡಿ ಇಟ್ಟೇ ಇವತ್ತು ಅವನ್ನೆಲ್ಲ ಲಾಸ್ಟಲ್ಲಿ ತೋರಿಸ್ತೀನಿ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ನಾನು ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚೆನ್ನಾಗಿದೆ ಉಪಯೋಗ ಇದೆ ಅಂತ ಅಂದರೆ ನಿಮ್ಮ ಶೇರ್ ಮಾಡಿ ಅದು ಮರಳು ಇವಾಗ ತಂದಿರೋ ಬಕೀಟು ಮರಳು ಸ್ವಲ್ಪ ಹಾಕ್ತೀನಿ ಹೊಸ ಹಣ್ಣಲ್ವ ಅದಕ್ಕೆ ಮರಳು ಒಂದು ಸ್ವಲ್ಪ ಲಾಸ್ಟಲ್ಲಿ ಹಾಕ್ತೀನಿ ಇದು ಹಿಂಡಿ ಇವಾಗ ಹಾಕಿದ್ದು ಬೇವುಂಡಿ ಅದನ್ನೊಂಚೂರು ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಇದು ಬೂದಿ ಒಂಚೂರು ಬೂದಿ ಇತ್ತು ಇಲ್ಲಿ ಬೂದಿನೂ ಹಾಕ್ತಾಯಿದ್ದೀನಿ ಬೂದಿ ಹಾಕೋದ್ರಿಂದ ಒಳ್ಳೆ ಬೂದಿಯಿಂದ ಏನೇನು ಉಪಯೋಗ ಯಾವ ಥರ ಹಾಕ್ಬೋದು ಅಂತ ಮುಂದೆ ಯಾವಾಗಾರು ನಾನು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ ಅದನ್ನು ಬೂದಿ ಕೂಡ ಹಾಕ್ಬೋದು ಅಂತ ಬೂದಿ ಕೂಡ ಗಿಡಗಳಿಗೆ ಒಳ್ಳೆಯ ಗೊಬ್ಬರ ಆಗಿ ಕೆಲಸ ಮಾಡುತ್ತೆ ಅದರಿಂದ ಅದನ್ನು ನೋಡಿಸ್ತೀನಿ ಅಂದರೆ ಜಾಸ್ತಿ ಹಾಕ್ಬಾರ್ದು ಒಂದು ಮುಷ್ಟಿಯಷ್ಟು ಎರಡು ತಿಂಗಳು ಮೂರು ತಿಂಗಳಿಗೆ ಒಂದು ಸರಿ ಒಂದು ಮುಷ್ಟಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬೂದಿ ಆಮೇಲೆ ಚಿಕ್ಕ ಚಿಕ್ಕದಾಗಿ ಅವರೆ ಗಿಡಗಳಿಗೆ ಹುಳ ಬರುತ್ತಲ್ಲ ಅದಕ್ಕೂ ಯೂಸ್ ಆಗುತ್ತೆ ನೋಡಿ ಇದು ಅಕ್ಕಿ ಚೀಲ ಇವಾಗ ಎಲ್ಲ ಮಣ್ಣು ರೆಡಿ ಮಾಡಿದ್ದೀವಿ ಆಗಲೇ ಇದೆ ಅದಕ್ಕೆ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇರೋದು ಕತ್ತಲಾಗಿರೋದು ಇವಾಗ ಅಕ್ಕಿ ಚೀಲನ ನಾನು ಈ ಥರ ಎಲ್ಲ ಕಟ್ ಮಾಡ್ಕೊಂಡು ಉಲ್ಟ ಮಾಡ್ಕೊಂಡು ಅದು ಗ್ರೋ ಬ್ಯಾಕ್ ಥರ ಮಾಡ್ಕೊತೀನಿ ಒಳಗಡೆ ಮೂಲೆಗಳು ಒಳಗಡೆ ಬರೋಂಗೆ ಮಾಡ್ಕೊಂಡು ರೌಂಡಿಗೆ ಬರೋಂಗೆ ಮಾಡ್ಕೊಂಡು ಅದರಲ್ಲಿ ಮಣ್ಣು ಹಾಕ್ತೀನಿ ಇದಕ್ಕೆ ಸುಮಾರು ಒಂದು ಒಂದೂವರೆ ಮೂಟೆ ಮಣ್ಣು ಹಿಡಿಯುತ್ತೆ ನಾವು ಕಲಸಿರೋದು ಆವಾಗ ನಮಗೆ ದೊಡ್ಡ ದೊಡ್ಡ ಬಳ್ಳಿ ಅಲ್ವಾ ಸೋರೆ ಬಳ್ಳಿ ಅಂಥವಲ್ಲ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ಈ ಅಕ್ಕಿ ಚೀಲದಲ್ಲಿ ಹಾಕ್ತಾ ಇರೋದು ಇದು ಲಾಸ್ಟಲ್ಲಿ ನಾನು ರೆಡಿ ಮಾಡಿ ಇಟ್ಟಿರೋ ತೋರಿಸ್ತೀನಿ ತುಂಬ ಮೇಲೆ ವಿಡಿಯೋ ಸರಿ ಬರಲಿಲ್ಲ ಅದೆಲ್ಲ ತುಂಬದೆಲ್ಲ ನಾನು ವಿಡಿಯೋ ಇಲ್ಲ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗುತ್ತೆ ಅಂತಿದ್ದೀನಿ ಇಷ್ಟ ಆದರೆ ಒಂದು ಕಮೆಂಟಲ್ಲಿ ಹೇಳಿ ನನಗೆ ನನ್ನ ವಿಡಿಯೋಗಳು ಹೆಂಗಿದೆ ಅಂತ ಆಮೇಲೆ ನೋಡಿದವ್ರು ಲೈಕ್ ಕೊಡ್ತಾಯಿಲ್ಲ ಲೈಕ್ ಮಾಡಿ ಲೈಕ್ ನಿಮ್ಮ ಲೈಕ್ ನಮಗೆ ಒಳ್ಳೆ ಒಂಥರ ಖುಷಿ ಆಗುತ್ತೆ ನಿಮ್ಮ ಲೈಕ್ಗಳು ನೋಡಿದಾಗೆ ಅದರಿಂದ ಈ ಥರ ಅಕ್ಕಿ ಚೀಲ ಇದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಈ ಚೀಲ ಈ ಥರ ಚೀಲ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಆಮೇಲೆ ಗೊಬ್ಬರ ಮಾಡೋಕ್ಕೂ ಇಟ್ಕೋಬೋದು ಈ ಥರ ತುಂಬ ಚೆನ್ನಾಗಿದೆ ದೊಡ್ಡದಾಗಿ ಅದರಿಂದ ನಾನು ಈ ಥರ ಚೀಲ ಮೂರೇನೋ ಇದೆ ಇವಾಗ ಮೂರರಲ್ಲೂ ಇಟ್ಟಿದ್ದೀನಿ ನೋಡಿ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇಟ್ಟಿದ್ದೀನಿ ರೌಂಡು ಮಾಡಿಬಿಟ್ಟು ಇದರಲ್ಲಿ ಸೋರೆ ಗಿಡ ಇಟ್ಟಿದ್ದೀನಿ ಯಾವ ಥರ ಇದೆ ಅಂತ ನೋಡಿ ಇಷ್ಟು ದೊಡ್ಡದಾಗಿರುತ್ತೆ ಇದು ಪಾಟ್ ಥರ ಆಮೇಲೆ ಇದು ನೀರಿನ ಬಾಟ್ಲಲ್ಲಿ ಬದನೆ ಗಿಡ ಇಟ್ಟಿದ್ದೀನಿ ಇನ್ನೂ ಏನೂ ಇಟ್ಟಿಲ್ಲ ಗೋಧಿ ಹಿಟ್ಟಿನ ಚೀಲಗಳು ಇವಕ್ಕೂ ಮಣ್ಣು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇವಕ್ಕೂ ರೀಪಾಟ್ ಮಾಡಿ ಇವೆರಡನ್ನೂ ಇಟ್ಟಿದ್ದೀನಿ ಇವೆರಡು ಪಾಟ್ ಖಾಲಿ ಇದ್ವು ಅದಕ್ಕೆ ಇವನ್ನೂ ರೀಪಾಟ್ ಮಾಡಿದೆ ನಮ್ಮ